ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಸಾವನ್ನಪ್ಪಿ ತಿಂಗಳುಗಳೇ ಕಳೆದರೂ ಅವರು ಪ್ರತಿಯೊಬ್ಬ ಅಭಿಮಾನಿಯ ಮನದಲ್ಲಿ ಶಾಶ್ವತವಾಗಿದ್ದಾರೆ. ಅವರು ಅಕಾಲಿಕ ಮರಣ ಹೊಂದುವುದಕ್ಕೂ ಮುನ್ನ ನಿರ್ದೇಶಕ ಪವನ್ ಹೇಳಿದ ದ್ವಿತ್ವ ಕಥೆಯನ್ನ ಮೆಚ್ಚಿ ಸಿನಿಮಾದಲ್ಲಿ ನಟಿಸಲು ಓಕೆ ಹೇಳಿದ್ರು. ಅವರ ನಿಧನದ ಬಳಿಕ ದ್ವಿತ್ವ ಚಿತ್ರಕ್ಕೆ ನಿರ್ದೇಶಕ ಪವನ್ ಅವರು ಯಾರನ್ನ ನಾಯಕರನ್ನಾಗಿ ಆಯ್ಕೆ ಮಾಡ್ತಾರೆ ಅನ್ನೋ ಕುತೂಹಲ ಇತ್ತು. ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆಯಾದ ಹೋಮ್ಬಾ ಫಿಲಮ್ಸ್ ಬ್ಯಾನರ್ಸ್ನಲ್ಲಿ ದ್ವಿತ್ವ ಸಿನಿಮಾ ಮೂಡಿ ಬರಲಿದೆ. ಹಾಗಾದ್ರೆ ಈ ಚಿತ್ರಕ್ಕೆ ನಾಯಕನ ಆಯ್ಕೆ ಹೇಗೆ ಮತ್ತು ಯಾರನ್ನ ಎಂಬ ಕುತೂಹಲಕ್ಕೆ उत्तर इल्लिदे. पुनीत राजकुमार अभिनयिसबेकिद्द चित्रक्के मलयाळंन प्रसिद्ध नट फहद फासिल आय्केयागिद्दारे एंदु हेळलाग्तिदे. ಫಹದ್ ಫಾಸಿಲ್ಗೆ ಲೂಸಿಯಾ ಪವನ್ ಕುಮಾರ್ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಈ ಇಬ್ಬರ ಕಾಂಬಿನೇಷನ್ಗೆ ಹೋಮ್ಬಾ ಫಿಲಮ್ಸ್ ನಿರ್ಮಾಣದ ಹೊಣೆ ಹೊತ್ತಿದೆ ಎಂದು ಬಲ್ಲ ಮೂಲಗಳು ತಿಳಿಸಿವೆ. ಫಹದ್ ಫಾಸಿಲ್ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಿರುವ ಮೊದಲ ಸಿನಿಮಾ ಇದಾಗಿದ್ದು ಬಹಳ ನಿರೀಕ್ಷೆ ಮೂಡಿಸಿದೆ. ಇನ್ನು ಫಹದ್ ಫಾಸಿಲ್ ಅವರ ಆರ್ಟಿಸ್ಟ್ ಮತ್ತು ನಾಲ್ ಪ್ರಕಾಶನ್ ಸಿನಿಮಾಗಳನ್ನ ನೋಡಿದ್ರೆ ಇವರ ನಟನಿಗೆ ಫಿದಾ ಆಗುವರೇ ಇಲ್ಲ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಫಹದ್ ಫಾಸಿಲ್ ಅವರ ಮೂವಿಗಳು ಸದ್ದು ಮಾಡ್ತಿವೆ. ಅಪ್ಪು ಆಯ್ಕೆ ಮಾಡಿದ್ದ ದ್ವಿತ್ವ ಸಿನಿಮಾಗೆ ಮತ್ತೆ ಮರುಜೀವ ಕೊಡಲು ಸಜ್ಜಾಗಿದ್ದಾರೆ. ಇದಕ್ಕೆ ಪುಷ್ಟಿ ನೀಡುವಂತೆ ನಟ ಫಹದ್ ಹುಟ್ಟುಹಬ್ಬಕ್ಕೆ ಹೊಂಬಾಳೆ ಸಂಸ್ಥೆ ಶುಭ ಹಾರೈಸಿದ್ದಾರೆ. ಈ ಮೂಲಕ ಹೊಂಬಾಳೆ ಸಂಸ್ಥೆ ಸುಳಿವು ನೀಡಿದೆ. ನಿರ್ದೇಶಕ ಪವನ್ ಮತ್ತು ಫಹದ್ ಕಾಂಬಿನೇಷನ್ನಲ್ಲಿ ಚಿತ್ರ ಹೊರಬರುವುದು ಪಕ್ಕಾ ಆಗಿದೆ. ಆದರೆ ದ್ವಿತ್ವ ಚಿತ್ರಕ್ಕೆ ಫಹದ್ ನಾಯಕರನ್ನಾಗಿ ಮಾಡ್ತಾರಾ ಅಥವಾ ಪವನ್ ಕುಮಾರ್ ಬಳಿ ಬೇರೆ ಕಥೆ ಇದೆಯಾ ಅನ್ನೋ ವಿಚಾರವನ್ನ ಅವರೇ ಬಹಿರಂಗಪಡಿಸಬೇಕಿದೆ. ಸೈಕಲಾಜಿಕಲ್ ಕಥಾ ಹಂದರ ಹೊಂದಿದ್ದ ಲೂಸಿಯಾ ಚಿತ್ರಕ್ಕೆ ನಿರ್ದೇಶನ ಮಾಡುವ ಮೂಲಕ ಪವನ್ ಕುಮಾರ್ ಭಾರಿ ಜನಪ್ರಿಯತೆಯನ್ನ ಪಡೆದುಕೊಂಡಿದ್ರು. ಈಗ ಅವರು ದ್ವಿತ್ವ ಸಿನಿಮಾದಲ್ಲಿ ಮತ್ತೆ ಸೈಕಲಾಜಿಕಲ್ ಕಥೆಯನ್ನ ಆಯ್ಕೆ ಮಾಡಿಕೊಂಡಿರುವುದು ವಿಶೇಷ. ಶೀರ್ಷಿಕೆ ಜೊತೆಗೆ ಡಿಫರೆಂಟ್ ಆದಂತಹ ಪೋಸ್ಟರ್ ಕೂಡ ಬಿಡುಗಡೆ ಮಾಡಲಾಗಿದೆ. 2018ರಲ್ಲಿ ಬಂದ ಯೂಟನ್ ಚಿತ್ರದ ಬಳಿಕ ಕನ್ನಡದಲ್ಲಿ ಬೇರೆ ಯಾವುದೇ ಸಿನಿಮಾವನ್ನ ಪವನ್ ಕುಮಾರ್ ನಿರ್ದೇಶನ ಮಾಡಲಿಲ್ಲ. ದೊಡ್ಡ ಗ್ಯಾಪ್ ಬಳಿಕ ಅವರು ಕನ್ನಡ ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಂಡಿರುವುದರಿಂದ ನಿರೀಕ್ಷೆ ಜೋರಾಗಿದೆ. ಲೂಸಿಯಾ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿ ಜನಪ್ರಿಯರಾಗಿದ್ದ ಪೂರ್ಣ ಚಂದ್ರ ತೇಜಸ್ವಿ ಅವರೇ ದ್ವಿತ್ವ ಚಿತ್ರಕ್ಕೂ ಸಂಗೀತ ಸಂಯೋಜನೆ ಮಾಡಲಿದ್ದಾರೆ. ಪ್ರೀತಾ ಜಯರಾಮನ್ ಛಾಯಾಗ್ರಹಣ ಮಾಡಲಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಚಿತ್ರೀಕರಣ ಆರಂಭಿಸಲು ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಹೋಮ್ಬಾ ಫಿಲಮ್ಸ್ ಬ್ಯಾನರ್ಸ್ನಲ್ಲಿ ವಿಜಯ್ ಕಿರಂಗಂದೂರ್ ಅವರು ನಿರ್ಮಾಣ ಮಾಡುತ್ತಿರುವ ಎಲ್ಲ ಪ್ರಾಜೆಕ್ಟ್ಗಳು ಅದ್ದೂರಿಯಾಗಿ ಮೂಡಿಬರ್ತಿವೆ. ಆ ಕಾರಣದಿಂದಲೂ ದ್ವಿತ್ವ ಬಗ್ಗೆ ಕ್ರೇಜ್ ಸೃಷ್ಟಿಯಾಗುವಂತಾಗಿದೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.